ಮಕ್ಕಳೇ, ನಾವೀಗ 9ನೇ ತರಗತಿ ಗಣಿತದಲ್ಲಿ 3ನೇ ಅಧ್ಯಾಯ ರೇಖೆಗಳು ಮತ್ತು ಕೋನಗಳು ಈ ಅಧ್ಯಾಯದ ಸಮಸ್ಯೆಗಳನ್ನು ಕೆಲವು ಬಿಡಿಸ್ತಾ ಇದ್ದೇವೆ. ಇಲ್ಲಿ ಒಂದು ಪ್ರಶ್ನೆಯನ್ನು ಬರೆದಿದ್ದೇನೆ ನೋಡಿ. ಈ ಚಿತ್ರದಲ್ಲಿ ಒಂದು ಚಿತ್ರ ಬರೆದಿದ್ದೇನೆ. ಈ ಚಿತ್ರದಲ್ಲಿ ಕೋನ ಬಿ ಓ ಡಿ ಸಮ 40 ಡಿಗ್ರಿ ನೋಡಿ. ಇಲ್ಲಿ ಕೋನವನ್ನು ಸೂಚಿಸಿದೆ. ಕೋನ ಬಿ ಓ ಡಿ, ಬಿ ಓ ಡಿ ಸಮ 40 ಡಿಗ್ರಿ. ಅದೇ ರೀತಿಯಾಗಿ ಕೋನ ಎ ಓ ಸಿ, ಎ ಓ ಸಿ ಅಲ್ಲಿದೆ ನೋಡಿ, ಕೋನ ಎ ಓ ಸಿ ಪ್ಲಸ್ ಕೋನ ಬಿ ಓ ಇ ಇವೆರಡರ ಮೊತ್ತ 70 ಡಿಗ್ರಿ. ಕೋನ ಎ ಓ ಸಿ ಪ್ಲಸ್ ಬಿ ಓ ಇ ಇವೆರಡರ ಮೊತ್ತ 70 ಡಿಗ್ರಿ. ಆದರೆ ಕೋನ ಬಿ ಓ ಇ ಸಮ ಎಷ್ಟು, ಈ ಕೋನದ ಅಳತೆ ಎಷ್ಟು, ಆಮೇಲೆ ಸರಳಾಧಿಕ ಕೋನ ಬಿ ಸಿ ಓ ಇ, ಸರಳಾಧಿಕ ಕೋನ ಸಿ ಓ ಇ ಅಂದರೆ ಏನು, ಅದು ಮತ್ತೆ ತೋರಿಸ್ತೇನೆ ನಾನು. ಈಗ ಮೊದಲು ನಾವು ಈ ಕೋನವನ್ನು ಕಂಡಿಡಿಯುವ. ನಮಗೆ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಇಲ್ಲಿಗ ಕೋನ ಬಿ ಓ ಡಿ, ಕೋನ ಬಿ ಓ ಡಿ ಸಮ 40 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಕೋನ ಬಿ ಓ ಡಿ 40 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಈ ಕೋನ ಬಿ ಓ ಡಿಗೆ ಮಕ್ಕಳೇ, ಮೊನ್ನೆ ನಾನು ಹೇಳಿದ್ದೇನೆ ಶೃಂಗಾಭಿಮುಖ ಕೋನ ಅಂದರೆ ಅದಕ್ಕೆ ಅಭಿಮುಖವಾಗಿರುವ ಕೋನ ಯಾವುದು. ಕೋನ ಬಿ ಓ ಡಿಗೆ ಅದೇ ಶೃಂಗದಲ್ಲಿ ಅಭಿಮುಖವಾಗಿರುವ ಕೋನ ನೋಡಿ. ಕೋನ ಬಿ ಓ ಡಿ ಸಮ ಕೋನ ಎ ಓ ಸಿ, ಶೃಂಗಾಭಿಮುಖ ಕೋನಗಳು ಪರಸ್ಪರ ಸಮ ಅಂತ ಗೊತ್ತಿದೆ. ಕೋನ ಬಿ ಓ ಡಿ ಸಮ ಕೋನ ಎ ಓ ಸಿ, ಎ ಓ ಸಿ ನೋಡಿ ಇದು 40 ಡಿಗ್ರಿ. ಯಾಕೆಂದರೆ ಇಲ್ಲಿ ಕಾರಣ ಶೃಂಗಾಭಿಮುಖ, ಶೃಂಗಾಭಿಮುಖ ಈ ಕೋನಗಳು ಶೃಂಗಾಭಿಮುಖ, ಅದು 40 ಡಿಗ್ರಿ. ಈಗ ನಾವು ಏನು ತಗೊಳ್ಳುವ, ಕೊಟ್ಟಿರೋದು ನೋಡಿ, ಎ ಓ ಸಿ ಕೋನ ಪ್ಲಸ್ ಕೋನ ಬಿ ಓ ಇ ಸಮ 70 ಡಿಗ್ರಿ ಅಂತ ಕೊಟ್ಟಿದ್ದಾರೆ. 70 ಡಿಗ್ರಿ ಎಲ್ಲಿದೆ ನೋಡಿ. ಕೋನ ಎ ಓ ಸಿ ಅಂದರೆ ಇಲ್ಲಿ ಕೋನ ಬಿ ಓ ಇ ಇವೆರಡರ ಮೊತ್ತ, ಈ ಎರಡು ಕೋನಗಳ ಮೊತ್ತ 70. ಆದರೆ ಇಲ್ಲಿ ನಮಗೆ ಎ ಓ ಸಿ ಗೊತ್ತಿದೆ, ಇಲ್ಲಿ ನಾವು ಕಂಡುಹಿಡಿದೇವೆ ಎಷ್ಟು, ಎ ಓ ಸಿ ಸಮ 40 ಡಿಗ್ರಿ, ಕೋನ ಬಿ ಓ ಇ ಸಮ 70 ಡಿಗ್ರಿ. ಹಾಗಾದರೆ ಮಕ್ಕಳೇ ನಾವೀಗ ಕೋನ ಬಿ ಓ ಇ ಅನ್ನು ಕಂಡುಹಿಡಿಬೋದು ಎಷ್ಟು, 70 - 40 ಡಿಗ್ರಿ ಸಮ 30 ಡಿಗ್ರಿ. ಹಾಗಾದರೆ ಆ ಕೋನ ಬಿ ಓ ಇ ಅಳತೆ 30 ಅಂತ ಗೊತ್ತಾಯಿತು. ಮತ್ತು ನಾವು ಏನು ಕಂಡುಹಿಡಲಿಕ್ಕೆ, ಸರಳಾಧಿಕ ಕೋನ ಸಿ ಓ ಇ, ಸರಳಾಧಿಕ ಕೋನ ಸಿ ಓ ಇ ಎಲ್ಲಿಂದ ಎಲ್ಲಿ ತನಕ ಬರ್ತದೆ ಸರಳಾಧಿಕ ಕೋನ ಸಿ ಓ ಇ ಅಂದರೆ ನೋಡಿ, ಬರೀ ಕೋನ ಸಿ ಓ ಇ ಅಂದರೆ ಇಷ್ಟು, ಸಿ ಓ ಇ ಇಷ್ಟು. ಆದರೆ ಸರಳಾಧಿಕ ಕೋನ ಸಿ ಓ ಇ ಅಂದರೆ, ಬರೇ ಕೋನ ಸಿ ಓ ಅಂದರೆ ನಾವು ಇಷ್ಟು ಹೇಳ್ತೇವೆ, ಸರಳಾಧಿಕ ಕೋನ ಸಿ ಓ ಇ ಅಂದರೆ ಇಲ್ಲಿಂದ ಹೊರಟು, ಇಲ್ಲಿಂದ ಹೊರಟು ನೋಡಿ ಇಲ್ಲಿ ತನಕ ಬರ್ತದೆ ಸರಳಾಧಿಕ ಕೋನ ಸಿ ಓ ಇ ಅಂದರೆ. ಅದು ಸರಳಾಧಿಕ ಕೋನ ಅಂದರೆ ಅದು 180 ಡಿಗ್ರಿಗಿಂತ ಹೆಚ್ಚು, 180 ಡಿಗ್ರಿಗಿಂತ ಹೆಚ್ಚಾಗಿದೆ ನೋಡಿ. ಬರೇ ನಾವು ಮಕ್ಕಳೇ ಬರೇ ಕೋನ ಸಿ ಓ ಇ ಅಂದರೆ ಇಷ್ಟು ಈ ಕೋನ, ಆದರೆ ಸರಳಾಧಿಕ ಅಂದರೆ ಆ ಕೋನದ ವಿರುದ್ಧ, ಆ ಕೋನವನ್ನು ಬಿಟ್ಟು ಇನ್ಯಾವುದೆಲ್ಲ ಕೋನ ಇದೆ ಆ ಬಿಂದುನ ಸುತ್ತಲ ಅದೆಲ್ಲ ಸರಳಾಧಿಕ ಕೋನ ಸಿ ಓ ಇ ಆಗ್ತದೆ, ಸರಳಾಧಿಕ ಕೋನ ಸಿ ಓ ಇ. ಹಾಗಾದರೆ ಸರಳಾಧಿಕ ಕೋನ ಸಿ ಓ ಇ ಕಂಡುಹಿಡಬೇಕಾದ್ರೆ ನಮ್ಗೆ ಯಾವುದೆಲ್ಲ ಬೇಕು ಕೋನ ನೋಡಿ. ಈ ಕೋನ ನಮಗೆ ಗೊತ್ತಾಯಿತು, ಯಾವುದು ಬಿ ಓ ಇ 40 ಅಂತ ಗೊತ್ತಾಯಿತು. ಹಾಗಾದರೆ ಬಿ ಓ ಇ 40 ಆದರೆ ಇದೆಷ್ಟು, 70 ಆಯಿತು, 70 ಆಯಿತು ಮಕ್ಕಳೇ. ಹಾಗಾದರೆ ಇದು 40, ಹಾಗಾದರೆ ಈಚೆ ಕೋನ ಎಷ್ಟಾಯಿತು, ಇದು ಕೋನ ನೋಡಿ ಎ ಓ ಡಿ, ಅದು ಒಂದು ಸರಳ ಯುಗ್ಮ ನೋಡಿ, 40 ಮತ್ತು ಎ ಓ ಡಿ ಅದು 140. ಹಾಗಾದರೆ ನಾವು ಏನು ಬರೀಬೋದು ಅಂದರೆ, ಸರಳಾಧಿಕ ಕೋನ ಸಿ ಓ ಇ ಕಂಡುಹಿಡಿಯುವ ಮುಂಚೆ ನಾವು ಕೋನ ಕೋನ ಎ ಓ ಡಿ ಸಮ ಕೋನ ಎ ಓ ಡಿ ಪ್ಲಸ್ ಕೋನ ಬಿ ಓ ಡಿ ಇವೆರಡರ ಮೊತ್ತ 180 ಡಿಗ್ರಿ. ಯಾಕೆ, ಯಾಕೆಂದರೆ ಸರಳ ಯುಗ್ಮ ಒಂದೇ ನಾವು ಕಲ್ತಿದ್ದೇವೆ, ಒಂದೇ ಸರಳ ರೇಖೆಯ ಮೇಲೆ ಉಂಟಾಗುವಂಥ ಎರಡು ಜೋಡಿ ಕೋನಗಳು ಉಂಟಾಗುವಂಥ ಎರಡು ಸರಳ ಯುಗ್ಮ, ಅದು ಸರಳ ಯುಗ್ಮ. ಹಾಗಾದರೆ ಎ ಓ ಡಿ ಗೊತ್ತಿದೆ ನಮಗೆ, ಈಗ ಎ ಓ ಡಿ ನಾವು ಕಂಡುಹಿಡಿಬೇಕು, ಬಿ ಓ ಡಿ ಗೊತ್ತಿದೆ. ಕೋನ ಎ ಓ ಡಿ ಪ್ಲಸ್ 40 ಸಮ 180 ಡಿಗ್ರಿ. ಹಾಗಾದರೆ ಕೋನ ಎ ಓ ಡಿ ಸಮ 180 - 40 ಅಂದರೆ 140 ಡಿಗ್ರಿ. ಈಗ ಹಾಗಾದರೆ ಮಕ್ಕಳೇ ನಾವು ಸರಳಾಧಿಕ ಕೋನ, ಸರಳಾಧಿಕ ಕೋನ ಸಿ ಓ ಇ ಅನ್ನು ನಾವು ಕಂಡುಹಿಡಿಬೋದು. ಸರಳಾಧಿಕ ಕೋನ ಸಿ ಓ ಇ ಯಾವುದೆಲ್ಲ ಕೋನ ಕೂಡಿಸ್ಕೊಳ್ಬೇಕಾಗ್ತದೆ, ಕೋನ ಎ ಓ ಸಿ ಪ್ಲಸ್ ಕೋನ ಎ ಓ ಡಿ ಪ್ಲಸ್ ಕೋನ ಬಿ ಓ ಡಿ ಪ್ಲಸ್ ಅಲ್ಲಿ ಇನ್ನೊಂದು ಕೋನ
ಬಿ ಓ ಡಿ ಆದಮೇಲೆ ಇನ್ನೊಂದು ಕೋನ ಬಿ ಓ ಇ, ಕೋನ ಬಿ ಓ ಇ, ಇಷ್ಟೆಲ್ಲ ಕೂಡಿಸಿಕೊಳ್ಳಬೇಕಾಗ್ತದೆ. ಈಗ ಎ ಓ ಸಿ ಸರಳಾಧಿಕ ಕೋನ, ಸರಳಾಧಿಕ ಕೋನ, ಸರಳಾಧಿಕ ಕೋನ ಅಲ್ಲ, ಕೋನ ಎ ಓ ಸಿ ಸಮ ಇಷ್ಟು. ಕೋನ ಎ ಓ ಸಿ ಸಮ ನಾವಿಲ್ಲಿ ಕಂಡಿಡಿದ್ದೇವೆ ನೋಡಿ, ಎ ಓ ಸಿ ಅಂದರೆ 40 ಡಿಗ್ರಿ, ಅಲ್ಲಿ ನಾವು ಕಂಡಿಡಿದ್ದೇವೆ ಮೇಲೆ ಎ ಓ ಸಿ ಸಮ 40 ಡಿಗ್ರಿ ಅಂತ ನಾವು ಕಂಡಿಡಿದ ಆಗಿದೆ. ಹಾಗೆ ಪ್ಲಸ್ ಕೋನ ಎ ಓ ಡಿ ಎಷ್ಟು, ಎ ಓ ಡಿ ಕೂಡ ನಾವಿಲ್ಲಿ ಎ ಓ ಡಿ ಅಂದರೆ ಈಗ ನಾವು ಕಂಡಿಡಿದ್ದೇವೆ ನೋಡಿ, ಎ ಓ ಡಿ ಸಮ ಇಲ್ಲಿ 140 ಡಿಗ್ರಿ ಪ್ಲಸ್ ಕೋನ ಬಿ ಓ ಡಿ, ಬಿ ಓ ಡಿ ಆಗ ನಮಗೆ ಅದನ್ನು ಕೊಟ್ಟಿದ್ದಾರೆ ಪ್ರಶ್ನೆಯಲ್ಲಿ 40, ಪ್ಲಸ್ ಕೋನ ಬಿ ಓ ಇ, ಬಿ ಓ ಇ ಇಲ್ಲಿ ಕಂಡಿಡಿದ್ದೇವೆ ನೋಡಿ ಎಷ್ಟು 30 ಡಿಗ್ರಿ. ಅದನ್ನೆಲ್ಲ ಕೂಡಿಸಿದಾಗ ಮಕ್ಕಳೇ ನಮಗೆ ಆ ಸರಳಾಧಿಕ ಕೋನ ಸಿ ಓ ಇಯ ಬೆಲೆ ಸಿಗ್ತದೆ ಎಷ್ಟು, 180, 220, 250 ನೋಡಿ. ಸರಳಾಧಿಕ ಕೋನ ಅಂದರೆ ಅದು 180 ಡಿಗ್ರಿಗಿಂತ ಅಧಿಕವಾಗಿರುತ್ತದೆ, 180 ಡಿಗ್ರಿಗಿಂತ ಅಧಿಕವಾಗಿರ್ತದೆ. ಹೀಗೆ ನಾವು ಕಂಡುಹಿಡಿಯಬಹುದು.